ಕಂಠೀರವ ಸ್ಟುಡಿಯೋದಲ್ಲಿ ನಿರ್ಮಾಣವಾಗಿರುವ ರಬಲ್ ಸ್ಟಾರ್ ಅಮರೇಶ್ ಸ್ಮಾರಕ ಲೋಕಾರ್ಪಣೆಯಾಗಿದೆ. ಜೊತೆಗೆ ಅಮರೇಶ್ ರಸ್ತೆಗೂ ನಾಮಕರಣ ನಡೆದಿದೆ. ಭರ್ತಿ 12 ಕೋಟಿಯಲ್ಲಿ ನಿರ್ಮಾಣವಾದ ಸ್ಮಾರಕದ ವಿಶೇಷತೆ ಏನು? ಹೇಗಿದೆ ರಬಲ್ ಸ್ಮಾರಕ? ಆ ನೋಟ ನಿಮ್ಮುಂದೆ. ರಬಲ್ ಸ್ಟಾರ್ ಅಮರೇಶ್ ಸ್ಮಾರಕ ಲೋಕಾರ್ಪಣೆ. 32 ಅಡಿ ಬೃಹತ್ ಪ್ರತಿಮೆ ಅಂಬಿ ಫ್ಯಾನ್ಸ್ ಗೆ ಅರ್ಪಣೆ. 2018 ನವೆಂಬರ್ 24 ರಂದು ರೆಬಲ್ ಸ್ಟಾರ್ ಅಂಬರೀಶ್ ಭಾರತ ಲೋಕಕ್ಕೆ ಹೊರಟೋದ್ರು. ಬಳಿಕ ಅಂಬಿಯನ್ನ ಕಂಠೀರವ ಸ್ಟುಡಿಯೋದಲ್ಲಿ ಅಗ್ನಿಸ್ಪರ್ಶದ ಮೂಲಕ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಇದೀಗ ಸುಮಾರು 5 ವರ್ಷಗಳ ಬಳಿಕ ಸ್ಮಾರಕ ನಿರ್ಮಾಣವಾಗಿದ್ದು ಲೋಕಾರ್ಪಣೆಯಾಗಿದೆ. ಕಂಠೀರವ ಸ್ಟುಡಿಯೋದಲ್ಲಿ 1 ಎಕರೆ 34 ಗುಂಟೆ ವ್ಯಾಪ್ತಿಯ ವಿಸ್ತಾರದಲ್ಲಿ ಅಂಬಿ ಸ್ಮಾರಕ ಇದೆ. ಸಮಾಧಿಯನ್ನ ಅತ್ಯಂತ ಆಕರ್ಷಕವಾಗಿ ಮಾಡಲಾಗಿದ್ದು ಎರಡು ಕೈಯನ್ನ ಜೋಡಿಸಿ ಕೈ ಮುಗಿಯುವ ಆಕಾರದಲ್ಲಿ ಅಂದ್ರೆ ತ್ರಿಕೋನ ಶೈಲಿಯಲ್ಲಿ ಸಮಾಧಿಯ ಆಕೃತಿ ಇದೆ. ಎದುರಿಗೆ 32 ಅಡಿ ಎತ್ತರದ ಬೃಹತ್ ಪ್ರತಿಮೆ ನಿರ್ಮಾಣವಾಗಿದೆ. ತೆರೆದ ರಂಗಮಂದಿರ ಜೊತೆಗೆ ಮ್ಯೂಸಿಯಂ ಕೂಡ ನಿರ್ಮಾಣವಾಗ್ತಿದೆ. ಸುತ್ತಲೂ ಸುಂದರ ಹೂದೋಟದ ನಡುವೆ ಬಿಳಿ ಬಣ್ಣದಲ್ಲಿ ಸಂಪೂರ್ಣ ಸ್ಮಾರಕ ಕಂಗೊಳಿಸ್ತಾ ಇದೆ. ನನಗೆ ವಿಶೇಷ ಶೈಲಿಯಲ್ಲಿ ನಿರ್ಮಾಣವಾಗಿರುವಂತ ಅಂಬರೀಶ್ ಅವರ ಸಮಾಧಿ ಮುಂದಿದ್ದೀನಿ. ಸಾಕಷ್ಟು ವಿಶೇಷತೆ ಇದೆ. ಏನಂದ್ರೆ ಇದು ಎ ಶೇಪ್ ಅಲ್ಲಿ ನಿರ್ಮಾಣವಾಗಿದೆ. ಯಾವ ಕಡೆಯಿಂದ ನೋಡಿದ್ರೂ ಎ ಶೈಲಿಯಲ್ಲಿ ಕಾಣುತ್ತೆ. ಅಂಬರೀಶ್ ಅಮರನಾಥ್ ಎ ಗೊತ್ತಲ್ವಾ, ಆ ಥರದ ಒಂದು ಶೈಲಿ. ಜೊತೆಗೆ ಕೈ ಮುಗಿಯೋ ಶೈಲಿ ನಿಮ್ಗೆ ಹೇಗೆ ಬೇಕಾದರೂ ಅಂದ್ಕೋಬೋದು. ಅಂದರೆ ಎರಡು ಕೈ ಜೋಡಿಸಿ ಮುಗಿಯೋ ಶೈಲಿಯಲ್ಲೂ ಕೂಡ ಇದೆ. ತುಂಬ ಡಿಫ್ರೆಂಟ್ ಆಗಿದೆ. ಈ ಥರದ ಎಲ್ಲೂ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಬೋದು. ಅಭಿಮಾನಿಗಳು ಹಾಗೂ ನೆಚ್ಚಿನ ನಟರನ್ನ ಭಾವನಾತ್ಮಕವಾಗಿ ಕನೆಕ್ಟ್ ಮಾಡುವ ಜಾಗವೇ ಸ್ಮಾರಕ. ಹೀಗಾಗಿ ಅಂಬಿ ಮರೆಯಾದಾಗಿನಿಂದ ದಿನನಿತ್ಯವೂ ಕೂಡ ಅಂಬಿ ಅಭಿಮಾನಿಗಳು ಆಗಮಿಸ್ತಾ ಇದ್ದ ಜಾಗ ಈಗ ಪ್ರವಾಸಿ ತಾಣದ ರೀತಿ ಬದಲಾಗಿದೆ. ರಾಜ್ಯದ ಮೂಲೆ ಮೂಲೆಯಿಂದ ಅಂಬರೀಶ್ ಅಭಿಮಾನಿಗಳು ಸ್ಮಾರಕ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ರು. ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಅನೇಕ ಸಚಿವರ ಉಪಸ್ಥಿತಿಯಲ್ಲಿ ಸ್ಮಾರಕ ಲೋಕಾರ್ಪಣೆಯಾಗಿದೆ. ಅವರ ಸವಿ ನೆನಪಿಗಾಗಿ ಈ ಸ್ಮಾರಕ, ಈ ಮೂರ್ತಿ, ಮ್ಯೂಸಿಯಂ ಎಲ್ಲದಕ್ಕೂ ಕೂಡ ಸರ್ಕಾರ ಈಗಾಗಲೇ ಅನುದಾನ ಕೊಟ್ಟು ಮಾಡಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ನನಗೆ ಒಂದು ಸಂತೋಷ ಏನಂದರೆ, ನನ್ನ ಅತ್ಯಂತ ಆತ್ಮೀಯ ಮಿತ್ರನ ಈ ಸ್ಮಾರಕಕ್ಕೆ ನಾನೇ ಅಡಿಗಲ್ಲಿ ಹಾಕಿದ್ದೆ, ನಾನೇ ಉದ್ಘಾಟನೆ ಮಾಡ್ತಾಯಿದ್ದೇನೆ. ಇದು ನನ್ನ ಯೋಗ ದೇವರ ಇಚ್ಛೆ ಅಂತ ನಾನು ಭಾವಿಸ್ತೇನೆ. ಸ್ಮಾರಕ ಲೋಕಾರ್ಪಣೆಗೂ ಮುನ್ನ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಶ್ ಹೆಸರನ್ನ ನಾಮಕರಣ ಮಾಡುವ ಕಾರ್ಯಕ್ರಮವೂ ಕೂಡ ನಡೆದಿದೆ. ದಿಲ್ದಾರ್ ವ್ಯಕ್ತಿತ್ವದ ಅಂಬಿಗೆ ಕುದುರೆ ರೇಸ್ ಇಷ್ಟದ ಹಾಬಿಯಲ್ಲೊಂದು. ಅಂಬಿ ಹೆಚ್ಚಾಗಿ ಸಂಚರಿಸ್ತಾ ಇದ್ದ ಆ ಜಾಗ ಇನ್ಮುಂದೆ ಅಧಿಕೃತವಾಗಿ ಅಂಬರೀಶ್ ರಸ್ತೆಯಾಗಿದೆ. ಇವತ್ತು ರೇಸ್ ಕೋರ್ಸ್ ರಸ್ತೆ ಏನಿತ್ತು ಅದನ್ನ ಡಾಕ್ಟರ್ ಅಂಬರೀಶ್ ಅವರ ಹೆಸರಿನಲ್ಲಿ ನಾಮಕರಣವನ್ನು ಅತ್ಯಂತ ಸಂತೋಷದಿಂದ ನಾವು ಮಾಡಿದ್ದೇವೆ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ. ಇವತ್ತು ಫಿಲ್ಮ್ ಚೇಂಬರ್ಸ್ ಈ ಭಾಗ ರೇಸ್ ಕೋರ್ಸ್ ಎಲ್ಲವೂ ಕೂಡ ಅಂಬರೀಶ್ ಓಡಾಡಿರುವಂತಹ ಸ್ಥಳ, ಅವರ ಕಾರ್ಯಕ್ಷೇತ್ರ ಇರುವಂತಹ ಸ್ಥಳ, ಇಲ್ಲಿ ಸ್ವಲ್ಪ ಮುಂದೋದ್ರೆ ಗಾಂಧಿನಗರ. ಹೀಗಾಗಿ ಒಬ್ಬ ಸೆಲ್ಫ್ ಮೇಡ್ ಸೂಪರ್ ಸ್ಟಾರ್ ಲೆವೆಲ್ ಸ್ಟಾರ್ ಅಂಬರೀಶ್ ಅವರ ಹೆಸರನ್ನು ಇಡುವಂತಹದ್ದು ಅತ್ಯಂತ ಸೂಕ್ತ ಅಂತ ಮನಗಂಡು ಅವೆಲ್ಲ ಅಭಿಮಾನಿಗಳ ಒತ್ತಾಸೆ ಮೇರೆಗೆ ಇವತ್ತು ಈ ಹೆಸರನ್ನ ಇಟ್ಟಿದ್ದೇವೆ. ಸಿನಿಮಾ ರಾಜಕೀಯದಲ್ಲಿ ಭಾರೀ ಹೆಸರು ಮಾಡಿ ಜಗತ್ತಿನಾದ್ಯಂತ ಸ್ನೇಹಿತರನ್ನ ಹೊಂದಿದ್ದ ಅಂಬಿ ಮರೆಯಾಗಿ 5 ವರ್ಷಗಳಾಗ್ತಾ ಇದೆ. ಆದರೂ ಅಭಿಮಾನಿಗಳ ಪ್ರೀತಿ ಕಮ್ಮಿಯಾಗಿಲ್ಲ. ಸಿನಿಮಾ ನಟನೆಯ ಹೊರತಾಗಿಯೂ ಕೂಡ ವಿಶಾಲ ಹೃದಯದಿಂದ ಹೆಸರುವಾಸಿಯಾದ ಅಂಬಿ ಮಲಗಿರುವ ಜಾಗ ಈಗ ಇನ್ನಷ್ಟು ಭಾವನಾತ್ಮಕವಾಗಿ ಸೆಳಿತಾ ಇದೆ. ಇವತ್ತು 4 ವರ್ಷಗಳ ಅಭಿಮಾನಿಗಳ ತಪಸ್ಸು ಇವತ್ತೆಲ್ಲ ಈಡೇರ್ತಾ ಇದೆ. ಅದಕ್ಕೆಲ್ಲದಕ್ಕೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಸರ್ಕಾರದ ನೇತೃತ್ವ ವಹಿಸಿರುವಂತಹ ಬಸವರಾಜ ಬೊಮ್ಮಾಯಿ ಸರ್ಗೆ, ಎಲ್ಲ ಸಮಸ್ತ ಅಖಿಲ ಕರ್ನಾಟಕ ಅಂಬರೀಶ್ ಅಭಿಮಾನಿಗಳ ಸಂಘದಿಂದ ಸಮಸ್ತ ನಾಡಿನ ಜನತೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಕರ್ನಾಟಕದ 4 ಕೋಟಿ ಜನಗಳ ಆಶೀರ್ವಾದದಿಂದ ನಮ್ಮ ಅಣ್ಣವ್ರಿಗೆ ಇವತ್ತು ಆಗ್ತಾ ಇರೋದು ತುಂಬ ಸಂತೋಷವಾಗಿದೆ. ಇವತ್ತು ನಮ್ಮ ಅಂಬರೀಶ್ ಅಣ್ಣವ್ರಿಗೆ ಮಂಡ್ಯದಿಂದ ಬಂದಿರುವಂಥ ಜನಸಂಖ್ಯೆ ಹಾಗೂ ಬೆಂಗಳೂರಿನಿಂದ ಸೇರಿರುವ ಕರ್ನಾಟಕ ರಾಜ್ಯ ಮೂಲೆಯಲ್ಲೂ ಬಂದಿದ್ದಾರೆ. ತುಂಬ ಸಂತೋಷ ಪಡ್ತಿದ್ದಾರೆ, ಅದನ್ನ ನಾವು ತುಂಬ ಆನಂದ ಪಡ್ತಾ ಇದ್ದೀವಿ ಮೇಡಮ್. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.